ವೆಲ್ಕಮ್ ಟು ಕನ್ನಡ ಡಿಸ್ಕವರಿ. ಶತ್ರು ದೇಶಗಳ ಮೇಲೆ ಬಾಂಬ್ಗಿಂತಲೂ ವಿನಾಶಕಾರಿಯಾದ ವೈರಸ್ ದಾಳಿಯನ್ನು ನಡೆಸಲು ಯೋಜನೆ ರೂಪಿಸಿಕೊಂಡಿದ್ದ ಚೀನಾ ದೇಶವು ಭವಿಷ್ಯದಲ್ಲಿ ನಡೆಯುವ ಯುದ್ಧಗಳಿಗೆಂದು ಕೊರೋನಾ ವೈರಸ್ಗಳನ್ನು ಸೃಷ್ಟಿಸಿ ಇಟ್ಟುಕೊಂಡಿತು. ಹಾಗೆ ಕೊರೋನಾ ವೈರಸ್ಗಳನ್ನು ಸೃಷ್ಟಿಸಿ ಇಟ್ಟುಕೊಂಡಿದ್ದ ಚೀನಾ ದೇಶದಲ್ಲಿ ಅವು ಅದ್ಯಾವಾಗ ಲೀಕ್ ಆಗಿ ಅದನ್ನು ಸಂಶೋಧಿಸಿದಂತಹ ಚೀನಿ ಶೋಧಕರ ದೇಹ ಸೇರಿತು. ಹಾಗೆ ಅದರ ಸಂಶೋಧಕರ ದೇಹ ಸೇರಿದ ಕೊರೋನಾ ವೈರಸ್ ಮೊದಲು ಅದನ್ನು ಶೋಧಿಸಿದವರನ್ನೇ ಬಲಿ ಪಡೆಯಿತಂತೆ. ಆಮೇಲೆ ಬನ್ನಿ ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ತಿಳಿಯೋಣ. ಹೊಸ ಹೊಸ ವಿಭಿನ್ನ ಮಾಹಿತಿಗಾಗಿ ಕನ್ನಡ ಡಿಸ್ಕವರಿ ಈ ಚಾನೆಲ್ಗೆ ತಾವಿನ್ನೂ ಸಬ್ಸ್ಕ್ರೈಬ್ ಆಗಿರದೇ ಇದ್ದಲ್ಲಿ ಇವಾಗಲೇ ಸಬ್ಸ್ಕ್ರೈಬ್ ಆಗಿ ಅದಕ್ಕೋಸ್ಕರ ಈ ವಿಡಿಯೋ ಕೆಳಗಿನ ಸಬ್ಸ್ಕ್ರೈಬ್ ಮೇಲೆ ಕ್ಲಿಕ್ ಮಾಡಿ ಹಾಗೂ ಪಕ್ಕದ ಬೆಲ್ ಚಿತ್ರದ ಮೇಲೆ ಕ್ಲಿಕ್ ಮಾಡಿ ಈ ವಿಡಿಯೋ ನೋಡ್ತಾ ಒಂದು ಲೈಕ್ ಮಾಡಿ ಹಾಗೂ ಶೇರ್ ಮಾಡಿ. ಬನ್ನಿ ವಿಡಿಯೋನ್ನು ಪ್ರಾರಂಭಿಸೋಣ. ನಾವು 35 ವರ್ಷಗಳ ಹಿಂದಕ್ಕೆ ಹೋಗೋಣ. ಆಗ ಜಗತ್ತಿನಲ್ಲಿ ಬಹುಶಃ ಕೇವಲ 4 ರಾಷ್ಟ್ರಗಳು ಮಾತ್ರ ಅಣ್ವಸ್ತ್ರ ರಾಷ್ಟ್ರಗಳಾಗಿದ್ದವು. ಅವು ಯಾವೆಂದರೆ ಅಮೆರಿಕ, ಬ್ರಿಟನ್, ಫ್ರಾನ್ಸ್ ಮತ್ತು ರಷ್ಯಾ. ಚೀನಾ ಮತ್ತು ಭಾರತ ಈ ನಿಟ್ಟಿನಲ್ಲಿ ಪ್ರಯತ್ನ ಮಾಡುತ್ತಿದ್ದವು. ಚೀನಿಯರು ಅತಿ ಬುದ್ಧಿವಂತರಲ್ಲವೇ. ಅಲ್ಲಿನ ಸರ್ಕಾರ, ವಿಜ್ಞಾನಿಗಳು ಯೋಚಿಸಿದರು, ಅಣ್ವಸ್ತ್ರ ತಯಾರಿಕೆ ಬಹು ದುಬಾರಿಯಾದುದು. ಈ ಅಣ್ವಸ್ತ್ರಕ್ಕಿಂತಲೂ ಹೆಚ್ಚು ಭಯಾನಕವಾದ, ದುಬಾರಿಯಲ್ಲದ, ಸೂಕ್ಷ್ಮ ಸ್ವರೂಪದ ಒಂದು ವಸ್ತುವೊಂದನ್ನು ತಯಾರಿಸಿ ವೈರಿ ರಾಷ್ಟ್ರದ ವಿರುದ್ಧ ಪ್ರಯೋಗಿಸಿದರೆ ಹೇಗೆ? ಸರಿ, ಈ ನಿಟ್ಟಿನಲ್ಲಿ ಚೈನಾದಲ್ಲಿ ಸಂಶೋಧನೆ ಆರಂಭವಾಯಿತು. ಆಗ ಹುಟ್ಟು ಪಡೆದಿದ್ದೇ ಈ ಕೊರೋನಾ ವೈರಸ್. ಅಂದರೆ ಈ ಕೊರೋನಾ ವೈರಸ್ ಪ್ರಕೃತಿ ಜನ್ಯವಲ್ಲ, ಕೇವಲ ಮಾನವ ಜನ್ಯ. ಅದು ಮಾನವನ ವಿನಾಶಕ್ಕಾಗಿ. ಈ ಕೊರೋನಾ ವೈರಸ್ ಅಭಿವೃದ್ಧಿಯೊಂದಿಗೆ ಕಾಲಕ್ರಮದಲ್ಲಿ ಚೈನಾ ದೇಶವು ಅಣ್ವಸ್ತ್ರ ತಯಾರಿಕೆಯಲ್ಲೂ ಬಹಳವೇ ಮುಂದುವರಿಯಿತು. ತಾನೇ ಸೃಷ್ಟಿಸಿದ ಈ ಕೊರೋನಾ ವೈರಸ್ ಅನ್ನು ಏನು ಮಾಡಬೇಕು? ಅತ್ಯಂತ ಬಲಿಷ್ಠವಾದ ರಕ್ಷಣಾ ಕವಚದಲ್ಲಿ ಬಂಧಿಸಿಡಲಾಗಿತ್ತು. ಅಣು ಮಾತ್ರವು ಸೋರದಂತೆ ನೋಡಿಕೊಳ್ಳಲಾಗುತ್ತಿತ್ತು. ಅಮೆರಿಕದಂತಹ ರಾಷ್ಟ್ರಕ್ಕೆ ಚೈನಾದ ಈ ಚಟುವಟಿಕೆ ಮಾಹಿತಿ ಸ್ವಲ್ಪ ಮಟ್ಟಿಗೆ ಇದ್ದಿತು ಕೂಡ. ಚೈನಾದ ಉದ್ದೇಶ, ಅಂದರೆ ಅದು ದುರುದ್ದೇಶ, ವೈರಿ ದೇಶಗಳನ್ನು ವೈರಸ್ ಮೂಲಕ ಬೊಗ್ಗುಬಡಿಯುವುದು. ಬಹುಶಃ ಚೈನಾದ ಮೊದಲ ಗುರಿ ಭಾರತವೇ ಇದ್ದಿರಬಹುದು. ಕೊರೋನಾ ವೈರಸ್ ಎಂಬ ಬ್ರಹ್ಮ ರಾಕ್ಷಸ ಬಲಿಷ್ಠ ರಕ್ಷಾ ಕವಚದಲ್ಲಿ ನಿದ್ರಿಸುತ್ತಿತ್ತು. ಆದರೆ ಮಾನವ ಮಂಗಮೂಲದವನಲ್ಲವೇ, ಸುಮ್ಮನಿರಲು ಹೇಗೆ ಸಾಧ್ಯ? ಈಗಾಗಲೇ ಸೃಷ್ಟಿಸಿದ ಈ ಕೊರೋನಾ ವೈರಸ್ ಅನ್ನು ಇನ್ನಷ್ಟು ಅಭಿವೃದ್ಧಿಪಡಿಸಿದರೆ ಹೇಗೆ? ಕಳೆದ ವರ್ಷ ಅಂದರೆ 2019 ಈ ಬ್ರಹ್ಮ ರಾಕ್ಷಸನನ್ನು ಮುಂದಿನ ಅಭಿವೃದ್ಧಿಗಾಗಿ ಹೊರತೆಗೆಯಲಾಯಿತು. ಬಲಿಷ್ಠ ರಕ್ಷಾ ಕವಚದಲ್ಲಿದ್ದ ಈ ಕೊರೋನಾ ವೈರಸ್ ಹೇಗೆ ಸೋರಿ ಲೀಕ್ ಆಗಿ ವಾತಾವರಣದಲ್ಲಿ ಸೇರಿಕೊಂಡಿತು? ಬಹುಶಃ ಡಿಸೆಂಬರ್ 2019 ಈ ಕೊರೋನಾ ವೈರಸ್ ಮೊದಲು ದಾಳಿ ಮಾಡಿದ್ದು ಅದೇ ಸಂಶೋಧನೆಯಲ್ಲಿ ತೊಡಗಿಕೊಂಡಿದ್ದ ವಿಜ್ಞಾನಿಗಳ ಮೇಲೆ. ಅದನ್ನು ಗುರುತಿಸಿಯೂ ಆಗಿತ್ತು. ಸೂಕ್ತ ರೆಮಿಡಿಯಲ್ ಮೆಜರ್ಸ್ ತೆಗೆದುಕೊಂಡದ್ದರಿಂದ ಆ ವಿಜ್ಞಾನಿಗಳು ಪ್ರಾಣಾಪಾಯದಿಂದ ಬಚಾವಾದರು. ಆದರೆ ದುರಂತವೇನೆಂದರೆ ಈ ಕೊರೋನಾ ವೈರಸ್ ವಿಜ್ಞಾನಿಗಳ ನಿಯಂತ್ರಣ ಮೀರಿ ವಾತಾವರಣವನ್ನು ಪ್ರವೇಶಿಸೇ ಆಗಿತ್ತು. ಅದು ತನ್ನ ಕೆಲಸವನ್ನು ಶುರು ಮಾಡಿತ್ತು. ಒಬ್ಬೊಬ್ಬರಾಗಿ ವೈರಸ್ ಸೋಂಕಿಗೆ ಬಲಿಯಾಗಲಾರಂಭಿಸಿದರು. ಚೈನಾ ದೇಶ ಈ ವೈರಸ್ ಮಾಡುವ ಹಾನಿಯನ್ನು ತಡೆಗಟ್ಟಲು ಸಾಕಷ್ಟು ಸಿದ್ಧವಾಗಿರಲಿಲ್ಲ. ಒಬ್ಬೊಬ್ಬರಾಗಿ ಸಾಯಲಾರಂಭಿಸಿದರು. ಚೈನಾ ಸ್ವಲ್ಪ ದಿನ ಈ ವಿಷಯವನ್ನು ಬಾಹ್ಯ ಜಗತ್ತಿಗೆ ಗೌಪ್ಯವಾಗಿಯೇ ಇರಿಸಿತು. ಆದರೆ ಎಷ್ಟು ದಿನ ತಾನೇ ಮುಚ್ಚಿಡಲಾದೀತು, ಪ್ರಕಟಿಸಲೇಬೇಕಾಯಿತು. ಆದರೆ ಅಷ್ಟು ಹೊತ್ತಿಗೆ ಈ ವೈರಸ್ ತನ್ನ ಕರಾಳ ಹಸ್ತವನ್ನು ಚೈನಾದಲ್ಲಿ ಸಂಪೂರ್ಣವಾಗಿ ಚಾಚೆಯಾಗಿತು. ಸಾವಿನ ಸಂಖ್ಯೆ ಏರುತ್ತಲೇ ಹೋಯಿತು, ಹೋಗುತ್ತಿದೆ. ಅಧಿಕೃತವಾಗಿ ಸುಮಾರು 3,000 ಮಂದಿ ಸತ್ತಿದ್ದಾರೆಂದು ಪ್ರಕಟಿಸಿದರು. ಸತ್ಯ ಬೇರೆಯೇ ಆಗಿದೆ. ಏನಿಲ್ಲವೆಂದರೂ 3,00,000 ಮಂದಿ ಈಗಾಗಲೇ ಸತ್ತಿದ್ದಾರೆಂದು ಒಂದು ಅಂದಾಜು. ಈಗ ಭೂಮಿ ಒಂದು ಸಣ್ಣ ಗ್ರಾಮವಾಗಿದೆ, ಅಂದರೆ ಅರ್ಥಾತ್ ಗ್ಲೋಬಲ್ ವಿಲೇಜ್. ಈ ವೈರಸ್ ವ್ಯಾಪಕವಾಗಿ ಎಲ್ಲ ದೇಶಗಳಲ್ಲೂ ಹರಡುವ ಸಾಧ್ಯತೆ ಇದೆ ಹಾಗೂ ಹರಡುತ್ತಿದೆ. ಇರಾನ್, ಜಪಾನ್, ಇಟಲಿ ದೇಶಗಳು ತತ್ತರಿಸುತ್ತಿವೆ. ಆದರೂ ಭಾರತ ಭಯಪಡುವ ಅವಶ್ಯಕತೆ ಇಲ್ಲವೆಂದೇ ನನ್ನ ಅನಿಸಿಕೆ. ಕಾರಣ, ನಮ್ಮ ಲೈಫ್ ಸ್ಟೈಲ್ ಮಿಕ್ಕಿದವರಿಗಿಂತಲೂ ಭಿನ್ನ. ನಮ್ಮ ರಕ್ತದಲ್ಲಿಯೇ ಇಮ್ಯುನಿಟಿ ಡೆವಲಪ್ ಆಗುತ್ತದೆ. ನಮ್ಮ ರಕ್ತದಲ್ಲಿ ಇತರರಿಗಿಂತ ಹೆಚ್ಚಿನ ಪ್ರತಿರೋಧ ಶಕ್ತಿ ಇದೆ. ಗಾಬರಿ ಪಡುವ ಅವಶ್ಯಕತೆ ಇಲ್ಲ. ಆದರೆ ಯಾವುದಕ್ಕೂ ಮುಂಜಾಗ್ರತೆ ವಹಿಸೋಣ. ಏನೆಲ್ಲವನ್ನೂ ಎದುರಿಸಿದ ದೇಶ ಇದು. ಚೈನಾ ಯಾರನ್ನೂ ನಾಶ ಮಾಡಲು ಹೋಗಿ ಈಗ ತಾನೇ ವಿನಾಶವನ್ನು ತಲುಪುತ್ತಿದೆ. ಮೋಹಿನಿ ಭಸ್ಮಾಸುರರ ಕಥೆಯಂತೆ ಆಗಿದೆ. ಕೊರೋನಾ ವೈರಸ್ ವಾತಾವರಣದಲ್ಲಿ ಹೆಚ್ಚು ದಿನ ಬದುಕುವುದಿಲ್ಲ. ಕೇವಲ 3 ದಿನಗಳು ಮಾತ್ರ ಅದರ ಜೀವ. ಆದರೆ ಹಳೆಯ ವೈರಸ್ ಸಾಯುತ್ತೆ, ಹೊಸ ವೈರಸ್ ಉತ್ಪತ್ತಿಯಾಗಿರುತ್ತದೆ. ಇದು ಪ್ರಾಣಿಗಳ ಮುಖಾಂತರ ಹರಡುವುದಿಲ್ಲ, ಮನುಷ್ಯನಿಂದ ಮನುಷ್ಯನಿಗೆ ಮಾತ್ರ ಹರಡುತ್ತದೆ. ಉಸಿರಾಟದ ಮುಖಾಂತರ, ಜೊಲ್ಲು ಸೀನು ಮೂಲಕ ಪ್ರಸರಿಸುತ್ತದೆ. ನಮ್ಮ ಸರ್ಕಾರ ಈ ಬಗ್ಗೆ ಅನೇಕ ಮುಂಜಾಗ್ರತಾ ಕ್ರಮಗಳನ್ನು ಸೂಚಿಸಿದೆ. ಅದನ್ನು ಪಾಲಿಸಿದರೆ ಆಯಿತು. ನಮ್ಮಲ್ಲಿ ಒಂದು ಹೇಳಿಕೆ ಇದೆ, ಕೇಡನ್ನು ಬಯಸುವವನೇ ಕೆಡುತ್ತಾನೆ. ಚೈನಾದ ಸ್ಥಿತಿಯು ಈಗ ಅದೇ ಆಗಿದೆ ನೋಡಿ. ಈ ಮಾಹಿತಿಯನ್ನು ಪಡೆದ ತಮಗೆ ಧನ್ಯವಾದಗಳು. ಮರೆಯದೆ ಲೈಕ್ ಮಾಡಿ ಹಾಗೂ ಶೇರ್ ಮಾಡಿ. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಮತ್ತೊಮ್ಮೆ ಧನ್ಯವಾದಗಳು.